ಮಿತಿ ಮೀರುತ್ತಿದೆ ರೋಗ, ರಾಜ್ಯಕ್ಕೆ ಮತ್ತೊಂದು ಸಂಕಷ್ಟ, ರಾಜ್ಯದಲ್ಲಿ ಮಹಾಮಾರಿ. ಬರಗಾಲ ಮುಗಿತು, ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಆದರೂ ಕೂಡ ರಾಜ್ಯಕ್ಕೆ ಸಂಕಷ್ಟ ತಪ್ಪಿಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂತಂದರೆ, ರಾಜ್ಯಕ್ಕೆ ಮಹಾಮಾರಿ ಒಂದು ವಕ್ಕರಿಸ್ಕೊಂಡೈತೆ. ಈ ಮಹಾಮಾರಿಯಿಂದ ಯಾವ ರೀತಿ ಸಂಕಷ್ಟಗಳಾಗ್ತಾ ಇವೆ ನೋಡ್ಕೊಂಡು ಬರೋಣ, ಬನ್ನಿ. ರಾಜ್ಯದಲ್ಲಿ ಮಿತಿಮೀರಿದ ಡೆಂಗ್ಯೂ ಹಾವಳಿ. ಹೌದು, ಮಳೆಗಾಲ ಆರಂಭವಾದ ಬೆನ್ನಲ್ಲೇ ಕರ್ನಾಟಕದಾದ್ಯಂತ ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯು ಹೆಚ್ಚಾಗುತ್ತಿದೆ. ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಮಿತಿ ಮೀರಿದ್ದು, ಧಾರವಾಡದಲ್ಲಿ ಡೆಂಗ್ಯೂವಿನಿಂದ ಈ ವರ್ಷದ ಮೊದಲ ಸಾವು ಸಂಭವಿಸಿದೆ. ಅತ್ತ ಶಿವಮೊಗ್ಗದಲ್ಲಿಯೂ ಶಂಕಿತ ಡೆಂಗ್ಯೂವಿನಿಂದ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ ಎಂದು ಸುದ್ದಿ ಕೇಳಿಬರ್ತಾ ಇದೆ. ರಾಜ್ಯದಲ್ಲಿ ಎಲ್ಲೆಲ್ಲಿ ಹೇಗಿದೆ ಪರಿಸ್ಥಿತಿ ಎಂಬ ವಿವರ ಇಲ್ಲಿದೆ. ಮುಂಗಾರು ಮಳೆಯ ಆರ್ಭಟದ ಜೊತೆಗೆ ರಾಜ್ಯದಲ್ಲಿ ಸಾಂಕ್ರಾಮಿಕ ರೋಗಗಳು ತೀವ್ರವಾಗಿ ಹರಡ್ತಾ ಇವೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಡೆಂಗ್ಯೂ ಚಿಕನ್ಗುನ್ಯ ಕಾಯಿಲೆ ರಣಕೇಕೆ ಹಾಕುತ್ತಿವೆ. ಜನ ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆ ಸೇರುತ್ತಿದ್ದಾರೆ. ಇದೀಗ ಧಾರವಾಡ ಜಿಲ್ಲೆಯಲ್ಲಿ ಡೆಂಗ್ಯೂವಿನಿಂದ ಬಾಲಕಿಯೊಬ್ಬಳು ಸಾವನ್ನಪ್ಪಿದ್ದಾಳೆ. ಇದರಿಂದ ಜಿಲ್ಲೆಯಲ್ಲಿ ಆತಂಕ ಹೆಚ್ಚಾಗುತ್ತಿದೆ. ಮತ್ತೊಂದೆಡೆ ಶಿವಮೊಗ್ಗ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ನಾಗರಾಜ್ ಎಂಬುವವರು ಗುರುವಾರ ಮೃತಪಟ್ಟಿದ್ದರು. ಇದು ಸಹ ಡೆಂಗ್ಯೂವಿನಿಂದಲೇ ಎಂಬ ಅನುಮಾನ ವ್ಯಕ್ತವಾಗ್ತಾ ಇದೆ. ರಾಜ್ಯದಲ್ಲಿ ಪ್ರಸಕ್ತ ವರ್ಷ 4,414 ಡೆಂಗ್ಯೂ ಕೇಸ್ಗಳು, 778 ಚಿಕನ್ಗುನ್ಯ ಪ್ರಕರಣಗಳು ಪತ್ತೆ ಆಗಿವೆ. ಈ ನಡುವೆ ಕಳೆದ 10 ದಿನಗಳಲ್ಲಿ ಬರೋಬ್ಬರಿ 1,026 ಡೆಂಗ್ಯೂ ಮತ್ತು 137 ಚಿಕನ್ಗುನ್ಯ ಪಾಸಿಟಿವ್ ಬಂದಿದೆ ಎಂಬ ಆತಂಕ ಕೂಡ ಮೂಡಿಸಿದೆ. ಚಿಕನ್ಗುನ್ಯಕ್ಕಿಂತ ಡೆಂಗ್ಯೂ ಹಾವಳಿಯೇ ದೊಡ್ಡ ತಲೆನೋವಾಗಿದೆ. ಇದಾಗಿತ್ತು ಈವರೆಗಿನ ಸುದ್ದಿಗಳು. ಇನ್ನಷ್ಟು ಸುದ್ದಿಗಳಿಗಾಗಿ ಹೇ ಸೀತಾರಾಮ್ ನ್ಯೂಸನ್ನು ಫಾಲೋ ಮಾಡಿ. ಯಾಕಪ್ಪ ಅಂದರೆ, ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ.